ನಮಸ್ತೆ ಬಂಧುಗಳೇ, ಜನನಿ ಟ್ರಸ್ಟ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದ ಉತ್ತಮ ಮಾಹಿತಿಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿರಂತರ ಮಾಹಿತಿಗಾಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಸ್ನೇಹಿತರೆ, ನಾವು ಇವತ್ತು ಅಪ್ಲೈಡ್ ಸೈನ್ಸ್, ಅನ್ವಯಿಕ ವಿಜ್ಞಾನ ಅನ್ನುವಂಥ ಒಂದು ವಿಷಯ ತಗೊಂಡು ಬಹಳಷ್ಟು ಪ್ರಶ್ನೆಗಳನ್ನು ಅಪ್ಲೈಡ್ ಸೈನ್ಸ್ ಮೇಲೆ ಕೇಳುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಒಂದಷ್ಟು ಪ್ರಶ್ನೆಗಳನ್ನು ಅಥವಾ ಅದಕ್ಕೆ ಬೇಕಾದಂತಹ ಒಂದಷ್ಟು ಉತ್ತರಗಳನ್ನು ನಾವು ನಿಮಗೆ ನೀಡುವಂತಹ ಪ್ರಯತ್ನವನ್ನು ನಾವಿವತ್ತು ಮಾಡ್ತಾ ಇದ್ದೀವಿ. ಪ್ರತಿದಿನ ಅಥವಾ ಒಂದೊಂದು ಟಾಪಿಕ್ನಲ್ಲಿ, ಒಂದೊಂದು ಪಾರ್ಟ್ನಲ್ಲಿ ಹತ್ತತ್ತು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವಂತಹ ಪ್ರಯತ್ನವನ್ನು ನಾವು ಮಾಡ್ತೇವೆ ಸ್ನೇಹಿತರೆ. ಸೊ ಮೊದಲನೇ ಆ ಪ್ರಶ್ನೆಯನ್ನು ನೋಡೋದಾದರೆ, ಕೊಳ್ಳಿದೇವ ಹೆಂಗೆ ಕಂಡು ಬರುತ್ತೆ ಅಂತ. ಈಗ ಸಹಜವಾಗಿ ಹಳ್ಳಿಗಳ ಕಡೆ ಕೊಳ್ಳಿದೇವ ಬಂತು ಅಂತ, ಅದು ಹೆಂಗೆ ಬರುತ್ತೆ, ಹೇಗೆ ಅನ್ನೋದು, ಅಥವಾ ಅದು ವೈಜ್ಞಾನಿಕವಾ ಮೂಢನಂಬಿಕೆಯ, ಇದೊಂದು ಪ್ರಶ್ನೆ ಆಗಿರುತ್ತೆ. ಭಾಳ ಸಂದರ್ಭಗಳಲ್ಲಿ ಈ ಥರ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸ್ಪರ್ಧಾತ್ಮಕ. ಸಹಜವಾಗಿ ಪ್ರಾಣಿ ಹಾಗೂ ಮನುಷ್ಯರ ಮೂಳೆಗಳಲ್ಲಿ ಬಿಳಿ ರಂಜಕ ಅನ್ನುವಂತಹ ಅದು ಫಾಸ್ಫೇಟ್ ರೂಪದಲ್ಲಿ ಇರುತ್ತೆ. ಇದು ವಾತಾವರಣದ ಆಮ್ಲಜನಕದೊಂದಿಗೆ ಯಾವಾಗ ಸೇರಿಕೊಳ್ಳುತ್ತೋ ಆವಾಗ ಅದು ಬೆಂಕಿಯಾಗಿ ಉರಿಯೋದಕ್ಕೆ ಪ್ರಾರಂಭ ಮಾಡುತ್ತೆ. ಬಿಳಿ ರಂಜಕ ಏನಿದೆಯೋ ಇದು ಕ್ರಿಯಾಶೀಲವಾಗಿದ್ದು ಆಮ್ಲಜನಕದೊಡನೆ ಬೇಗ ಸಂಯೋಗ ಹೊಂದಿ ಉರಿಯುವಂತಹ ಕೆಲಸವನ್ನು ಮಾಡುತ್ತೆ. ಇಂತಹ ಗುಣವನ್ನೇ ನಾವು ಸ್ಫುರದೀಪ್ತಿ ಅಂತ ಕರಿತೇವೆ. ಸೊ ಹಿಂದಿನ ಕಾಲದಲ್ಲಿ ಏನಾಗ್ತಾ ಇತ್ತು ಅಂದರೆ, ಮನುಷ್ಯರು ಅಥವಾ ಪ್ರಾಣಿಗಳೇನಾದರೂ ಸತ್ತು ಹೋದಾಗ ಸತ್ತ ಹೆಣಗಳನ್ನು ಸ್ಮಶಾನ ಅಥವಾ ಕಾಡುಗಳ ಬಳಿ ಎಸ್ದುಬಿಟ್ಟು ಬರ್ತಾಯಿದ್ರು. ಅಂತಹ ಪ್ರಾಣಿಗಳ ಮೂಳೆಗಳಿಂದ ಉಂಟಾದಂತಹ ಫಾಸ್ಫೇಟ್ ಆಮ್ಲಜನಕದಿಂದ ಅದರೊಂದಿಗೆ ಆಮ್ಲಜನಕದೊಂದಿಗೆ ಸೇರಿಕೊಂಡು ಬೆಂಕಿ ಆಗ್ತಾ ಇತ್ತು. ಅದನ್ನು ನಾವು ಕೊಳ್ಳಿದೇವ ಅಂತ ಕರಿತಿದ್ರು. ಸಹಜವಾಗಿದು ಅಮಾವಾಸ್ಯೆ ಟೈಮಲ್ಲಿ ಹೆಚ್ಚಾಗಿ ಕಾಣ್ತಾ ಇತ್ತು. ಕಾರಣ ಏನಂದರೆ, ಅವಾಗ ಕತ್ಲೆ ಜಾಸ್ತಿ ಆಗಿರ್ತಿತ್ತು. ಫಾಸ್ಫೇಟು ಆಮ್ಲಜನಕದ ಜೊತೆ ಸೇರಿದ ತಕ್ಷಣವೇ ಬೆಂಕಿ ಹೊತ್ಕೊಳ್ತಾ ಇತ್ತು. ದೂರದಲ್ಲಿ ನೋಡಿದವ್ರಿಗೆ ಅದು ಏನೋ ಒಂದು ಕಡೆ ಬೆಂಕಿ ತಂತಾನೇ ಹತ್ಕೊಂಡಿದೆ, ಅಂದರೆ ಏನೋ ಒಂದು ದೆವ್ವ ಇದೆ ಅನ್ನುವಂಥ ಒಂದು ನಂಬಿಕೆ ಬರ್ತಾ ಇತ್ತು. ಇದು ಸಹಜವಾಗಿ ನಮ್ಮ ಮೂಢನಂಬಿಕೆ, ಇದೊಂದು ವಿಜ್ಞಾನದ ಅಂಶ. ಸೊ ಹಾಗಾಗಿ ಹೆಚ್ಚಾಗಿ ಇದು ಅಮಾವಾಸ್ಯೆ ಸಂದರ್ಭದಲ್ಲಿ ಯಾಕೆ ಕಾಣಿಸ್ತಾ ಇತ್ತು ಅಂತಂದರೆ, ಆವಾಗ ಅಮಾವಾಸ್ಯೆ ಸಂದರ್ಭದಲ್ಲಿ ತುಂಬ ಕತ್ಲೆ ಇರ್ತಾ ಇತ್ತು ಆ ಸಂದರ್ಭದಲ್ಲಿ, ಮತ್ತು ನಮ್ಮಲ್ಲಿ ಮೂಢನಂಬಿಕೆನೂ ಇತ್ತು ಅಮಾವಾಸ್ಯೆಯಲ್ಲಿ ಏನೋ ಆಗೋಗ್ಬಿಡುತ್ತೆ ಅನ್ನೋದು. ಹಾಗಾಗಿ ಆ ಟೈಮಲ್ಲಿ ನಾವು ಹೆಚ್ಚಾಗಿ ಗಮನಿಸ್ತಾ ಇದ್ವಿ. ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ನಾವು ಹೋಗೋದಾದರೆ, ಬೆಳ್ಳಿಯು ಅತ್ಯಂತ ಹೆಚ್ಚು ವಿದ್ಯುತ್ ವಾಹಕ, ಆದರೂ ಏಕೆ ಅಲ್ಯೂಮಿನಿಯಮನ್ನು ವಿದ್ಯುತ್ ವಾಹಕವಾಗಿ ಬಳಸ್ತಾರೆ? ಹೌದು, ಅತ್ಯಂತ ಹೆಚ್ಚು ವಿದ್ಯುತ್ ವಾಹಕ ಯಾವಾಗ ಅಂತ ಭಾಳಷ್ಟು ಸಂದರ್ಭಗಳಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಬೆಳ್ಳಿ ಅಂತ ನಾವು ಹೇಳ್ತೀವಿ ವಿದ್ಯುತ್ ವಾಹಕ ಹೆಚ್ಚು ಯಾವಾಗ ಅಂತ. ಬೆಳ್ಳಿ ಅತ್ಯಂತ ಹೆಚ್ಚಿನ ವಿದ್ಯುತ್ ವಾಹಕ ಅನ್ನೋದು ನಿಜ. ಸೊ ಅದಕ್ಕಿಂತ ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ನೋಡೋದಾದರೆ, ಅದಕ್ಕಿಂತ ಕಡಿಮೆ ವಿದ್ಯುತ್ ವಾಹಕ ಅನ್ನೋದನ್ನು ನಾವು ತಾಮ್ರ ಅಂತ ಕೂಡ ಹೇಳ್ತೀವಿ. ಅದನ್ನು ಬಳಸ್ತೆ. ಅಲ್ಯೂಮಿನಿಯಮನ್ನು ಬಳಸೋದಕ್ಕೆ ಏನು ಕಾರಣ ಅಂತ, ಯಾಕೆ ಅಲ್ಯೂಮಿನಿಯಮನ್ನು ಬಳಸಬೇಕು, ತಾಮ್ರನ ಬಳಸ್ಬೋದಾಗಿತ್ತು, ಬೆಳ್ಳಿನ ಬಳಸ್ಬೋದಾಗಿತ್ತು ಅಂತ. ಆದರೆ ಅಲ್ಯೂಮಿನಿಯಮ್ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುತ್ತೆ. ಸೊ ವಿದ್ಯುತ್ ವಾಹಕವಾಗಿ ನಾವು ತುಂಬ ಹೆಚ್ಚಿನ ಬಳಕೆ ಇರೋದರಿಂದ ಅಲ್ಯೂಮಿನಿಯಮ್ ಹೆಚ್ಚಿನ ಪ್ರಮಾಣದಲ್ಲಿ ದೊರೆಯುತ್ತೆ. ಬೆಳ್ಳಿ ಹಾಗೂ ತಾಮ್ರ ದುಬಾರಿ ಲೋಹಗಳಾಗಿದೆ. ಹಾಗಾಗಿ ಅಲ್ಯೂಮಿನಿಯಮ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ದುಬಾರಿ ಲೋಹ ಅಲ್ಲ. ಹಾಗಾಗಿ ಅಲ್ಯೂಮಿನಿಯಮನ್ನು ವಿದ್ಯುತ್ ವಾಹಕವಾಗಿ ಬಳಕೆ ಮಾಡ್ತಾರೆ ಸ್ನೇಹಿತರೆ. ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೀರು ಮತ್ತು ಜೇನುತುಪ್ಪ ಈ ಎರಡೂ ದ್ರವ ವಸ್ತುಗಳೇ, ಆದರೆ ಅವುಗಳ ಚಲನಾವೇಗದ ವ್ಯತ್ಯಾಸಕ್ಕೆ ಏನು ಕಾರಣ ಅಂತ. ನೀರೂ ದ್ರವನೇ, ತುಪ್ಪನೂ ದ್ರವನೇ, ಇದನ್ನು ಎರಡನ್ನೂ ಚೆಲ್ಲಿದ್ರೆ ವ್ಯತ್ಯಾಸ ಇರುತ್ತೆ ಹೋಗೋದ್ರಲ್ಲಿ ಎರಡೂ, ಏನು ಕಾರಣ ಅಂತ. ದ್ರವದ ಚಲನೆಯು ಅದರ ವಿಸ್ಕ್ಯಾಸಿಟಿಯನ್ನು ಆಧರಿಸ್ಕೊಂಡಿರುತ್ತೆ. ಈ ವಿಸ್ಕ್ಯಾಸಿಟಿಯನ್ನು ಅಧ್ಯಯನ ಮಾಡುವಂತಹ ಶಾಸ್ತ್ರವೇ ರಿಯಾಲಜಿ ಅಂತ. ನೀರು ಮತ್ತು ಜೇನುತುಪ್ಪವನ್ನು ಪಾತ್ರೆಯಿಂದ ಸುರಿದಂತಹ ಸಂದರ್ಭದಲ್ಲಿ ನೀರು ವೇಗವಾಗಿ ಹರ್ಕೊಂಡು ಹೋಗುತ್ತೆ, ಹಾಗೆ ಜೇನುತುಪ್ಪ ನಿಧಾನವಾಗಿ ಹರಿಯುತ್ತೆ. ನೀರು ತೆಳುವಾಗಿದ್ದೋದ್ರಿಂದ ವಿಸ್ಕ್ಯಾಸಿಟಿ ಅದಕ್ಕೆ ಕಡಿಮೆ ಇರುತ್ತೆ, ನೀರಿನ ವಿಸ್ಕ್ಯಾಸಿಟಿ ಕಡಿಮೆ ಇರುತ್ತೆ. ಹಾಗೂ ಜೇನುತುಪ್ಪ ಗಟ್ಟಿಯಾಗಿರೋದ್ರಿಂದ ಅದರ ವಿಸ್ಕ್ಯಾಸಿಟಿ ಹೆಚ್ಚಾಗಿರುತ್ತೆ. ಪ್ರತಿಯೊಂದು ದ್ರವ, ನೀವು ಯಾವುದೇ ದ್ರವನ ತೆಗೆದುಕೊಳ್ಳಿ, ಅದಕ್ಕೆ ಅದರದೇ ಆದಂತಹ ಒಂದು ವಿಸ್ಕ್ಯಾಸಿಟಿ ಅನ್ನೋದನ್ನು ಇರುತ್ತೆ. ಇದು ದ್ರವದ ಆಂತರಿಕ ಪ್ರತಿರೋಧ ಶಕ್ತಿ ಮತ್ತು ದ್ರವ ಘರ್ಷಣೆಯನ್ನು ಆಧಾರ ಮಾಡಿಕೊಂಡು ಅದರ ವಿಸ್ಕ್ಯಾಸಿಟಿಯನ್ನು ನಿರ್ಧಾರ ಮಾಡಲಾಗುತ್ತೆ ಸ್ನೇಹಿತರೆ. ಇನ್ನು ನಾವು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋದಾದರೆ, ಮಾಮೂಲಿ ಪಾತ್ರೆಗಿಂತ ಪ್ರೆಷರ್ ಕುಕ್ಕರ್ನಲ್ಲಿ ಅನ್ನ ಬೇಗ ಬೇಯೋದಕ್ಕೆ ಕಾರಣ ಏನು? ಸುಮಾರು ಇದರಲ್ಲಿ ಕೇಳಿದ್ದಾನೆ ಇದನ್ನು, ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಪ್ರೆಷರ್ ಕುಕ್ಕರ್ನಲ್ಲಿ ಹಬೆ ಹೊರಗೋಗೋದಕ್ಕೆ ಅವಕಾಶ ಇರಲ್ಲ. ಏನು ಒಳಗಡೆ ಬೇಯ್ತಾ ಇರುತ್ತೋ ಹಬೆ ಇರುತ್ತೋ ಅದು ಹೊರಗಡೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಪ್ರೆಷರ್ ಕುಕ್ಕರ್ನಲ್ಲಿ ಒತ್ತಡ ಹೆಚ್ಚಾಗಿರುತ್ತೆ.
ಒತ್ತಡ ಯಾವಾಗ ಹೆಚ್ಚಾಗಿರುತ್ತೋ ಕುದಿಯೋ ಬಿಂದು ಕೂಡ ಹೆಚ್ಚಾಗಿರುತ್ತೆ. ಯಾವಾಗ ಒತ್ತಡ ಹೆಚ್ಚಾಗಿರುತ್ತೋ ಅದರಿಂದ ಕುದಿಯೋ ಬಿಂದು ಹೆಚ್ಚಾಗಿರುತ್ತೆ. ಹಾಗಾಗಿ ಪ್ರೆಷರ್ ಕುಕ್ಕರ್ನಲ್ಲಿ ವಸ್ತುಗಳು ಬೇಗ ಮತ್ತು ಚೆನ್ನಾಗಿ ಬೇಯುತ್ತೆ. ಇನ್ನು ಮಾಮೂಲಿ ಪಾತ್ರೆಯಲ್ಲಿ ಅಬೆ ಏನಾಗುತ್ತೆ ಅಂದರೆ ಹೊರಗಡೆ ಹೋಗ್ಬಿಟ್ಟಿರುತ್ತೆ. ಎಷ್ಟು ಅಬೆ ಹೋಗ್ತಾ ಇರೋದ್ರಿಂದ ಅಬೆ ಹೊರಗಡೆ ಹೋಗೋದಕ್ಕೆ ಅವಕಾಶ ಇರೋದ್ರಿಂದ ಒತ್ತಡ ಕಡಿಮೆ ಆಗಿ ಬೇಯೋದಕ್ಕೆ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋದಾದರೆ, ಆರುವ ಬಲೂನ್ಗಳಿಗೆ ಹೀಲಿಯಂ ಅನಿಲವನ್ನು ಬಳಸ್ತಾರೆ, ಇದಕ್ಕೆ ಕಾರಣ ಏನು ಅಂತ. ಆರು ಬಲೂನ್ಗಳು ಹಾರೋಗ್ತಾವಲ್ಲ, ಅದಕ್ಕೆ ಹೀಲಿಯಂ ಅನ್ನು ಭಾಳ ಸಂದರ್ಭಗಳಲ್ಲಿ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಬಲೂನ್ಗಳನ್ನು ಹಾರಿ ಬಿಡ್ತಾರೆ. ಆ ಬಲೂನ್ಗಳು ಮೇಲ್ಭಾಗದಲ್ಲೇ ಇರುತ್ತೆ, ಸುಮಾರು ಸಮಯ ಅದು ಕೆಳಗಡೆ ಬರೋದೇ ಇಲ್ಲ. ಸೊ ಏನು ಕಾರಣ ಏನು, ಹೀಲಿಯಂ ಅನಿಲವನ್ನು ಯಾಕೆ ಬಳಸ್ತಾರೆ ಅಂತ. ಹೀಲಿಯಂ ಅತ್ಯಂತ ಹಗುರವಾದಂತಹ ಅನಿಲ ಆಗಿರೋದ್ರಿಂದ ಆರುವ ಬಲೂನ್ಗಳಲ್ಲಿ ಅದನ್ನು ಬಳಸ್ತಾರೆ. ಅದು ಹಗುರ ಇರೋದ್ರಿಂದ ಅದು ಮೇಲ್ಮೇಲೆ ಹೋಗ್ತಾ ಇರುತ್ತೆ. ಈ ಮೊದಲು ಆರೋ ಬಲೂನ್ಗಳಲ್ಲಿ ಬಿಸಿ ಗಾಳಿಯನ್ನು ತುಂಬ್ತಾ ಇದ್ರು, ಅದು ಅಗ್ರ ಇದೆ ಅಂತ. ಸೊ ಅದು ವಾತಾವರಣದ ಗಾಳಿಗಿಂತ ಸಹಜವಾಗಿ ಅಗ್ರ ಇರುತ್ತೆ. ಆಮೇಲೆ ಸ್ವಲ್ಪ ಬೇಗ ಅದು ಬಿದ್ದೋಗುತ್ತೆ. ನಂತರ ನೋಡೋದಾದರೆ ಜಲಜನಕ ಮತ್ತು ಹೀಲಿಯಮನ್ನು ಬಳಸ್ತಾರೆ. ಇಲ್ಲಿ ನಾವು ಜಲಜನಕವನ್ನು ಕಂಪೇರ್ ಮಾಡೋದಾದರೆ ಹೀಲಿಯಂ ಇನ್ನೂ ಕೂಡ ಹಗುರವಾಗಿರುವಂಥದ್ದು. ಹಾಗಾಗಿ ಆರೋ ಬಲೂನ್ಗಳಲ್ಲಿ ಹೆಚ್ಚಾಗಿ ಹೀಲಿಯಂ ಅನಿಲವನ್ನು ಬಳಸ್ತಾರೆ. ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ನಾವು ಹೋಗೋದಾದರೆ, ನೀರಿನ ಅಸಂಗತ ವಿಕಾಸ ಎಂದು ಯಾವುದನ್ನು ಕರಿತೇವೆ ಅಂತ ಅನ್ನೋದೊಂದು ಪ್ರಶ್ನೆ ಇರುತ್ತೆ. ಸಹಜವಾಗಿ ಕೆಲವು ಕಡೆ ಕೇಳಿದ್ದಾರೆ ಇದನ್ನು. ಯಾವುದೇ ವಸ್ತುವಿಗೆ ಉಷ್ಣವನ್ನು ನೀಡಿದಾಗ ಅದು ವಿಕಾಸ ಆಗುತ್ತೆ, ಉಷ್ಣ ಕಡಿಮೆ ಮಾಡಿದಾಗ ಸಂಕುಚಿತ ಆಗುತ್ತೆ, ಇದು ಇರುವಂಥದ್ದು. ಆದರೆ ನೀರು ಇದಕ್ಕಿಂತ ಸ್ವಲ್ಪ ಭಿನ್ನ ಆಗಿದೆ. 0 ಡಿಗ್ರಿಯಿಂದ 4 ಡಿಗ್ರಿವರೆಗೆ ಉಷ್ಣ ಹೆಚ್ಚಿಸಿದಂತಹ ಸಂದರ್ಭದಲ್ಲಿ ವಿಕಸನ ಆಗೋದ್ರ ಬದಲಾಗಿ ಸಂಕುಚಿತ ಆಗುತ್ತೆ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, 0 ಡಿಗ್ರಿಯಿಂದ 4 ಡಿಗ್ರಿವರೆಗೆ ಉಷ್ಣವನ್ನು ಹೆಚ್ಚಿಗೆ ಮಾಡಿದಂತಹ ಸಂದರ್ಭದಲ್ಲಿ ವಿಕಸನ ಆಗೋದಿಲ್ಲ, ಅದರ ಬದಲಾಗಿ ಸಂಕುಚಿತ ಆಗುತ್ತೆ. ಜೊತೆಗೆ 4 ಡಿಗ್ರಿಯಿಂದ 0 ಡಿಗ್ರಿವರೆಗೆ ಉಷ್ಣಾಂಶವನ್ನು ಕಡಿಮೆ ಮಾಡಿದಾಗ ಸಂಕುಚನ ಆಗೋದಿಲ್ಲ, ಅದರ ಬದಲಾಗಿ ವಿಕಸನ ಆಗುತ್ತೆ. ಇದನ್ನೇ ನಾವು ನೀರಿನ ಅಸಂಗತ ವಿಕಾಸ ಅಂತ ಕರಿತೀವಿ. ನೀರಿನ ಗರಿಷ್ಠ ಸಾಂದ್ರತೆ ಇರೋದು ಕೂಡ 4 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ. ಇದನ್ನು ಪ್ರಶ್ನೆ ಕೇಳಿದ್ದಾರೆ, ನೀರಿನ ಗರಿಷ್ಠ ಸಾಂದ್ರತೆ ಯಾವ ಡಿಗ್ರಿನಲ್ಲಿ ಇರುತ್ತೆ ಅಂತ. 4 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ನೀರಿನ ಗರಿಷ್ಠ ಸಾಂದ್ರತೆ ಇರುತ್ತೆ. ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ, ಉಷ್ಣತಾ ಮಾಪಕದಲ್ಲಿ ಪಾದರಸವನ್ನೇ ಯಾಕೆ ಬಳಸಬೇಕು ಅಂತ, ಅದನ್ನು ಬಿಟ್ಟು ಬೇರೆದನ್ನು ಬಳಸೋಕ್ಕಾಗಲ್ವಾ ಅನ್ನೋವಂಥದ್ದು ಪ್ರಶ್ನೆ ಇರುತ್ತೆ. ಪಾದರಸ ಅನ್ನೋದು ಏನಿದೆಯೋ ಅದು 40 ಡಿಗ್ರಿಯಿಂದ 360 ಡಿಗ್ರಿವರೆಗೆ ದ್ರವ ರೂಪದಲ್ಲಿಯೇ ಇರುತ್ತೆ. ನೀವು 40 ಡಿಗ್ರಿಯಿಂದ 360 ಡಿಗ್ರಿ ಎಲ್ಲಿಗೆ ಹೋದರೂ ಅದು ದ್ರವ ರೂಪದಲ್ಲೇ ಇರುತ್ತೆ. ಪಾದರಸ ತುಂಬ ಹೊಳಪಾಗಿರುವಂತಹ ಲೋಹ, ಅದು ಗಾಜಿಗೆ ಅಂಟ್ಕೊಳ್ಳೋದಿಲ್ಲ. ಏನು ಗಾಜಿರುತ್ತೋ ಅದನ್ನು ಅಳತೆ ಮಾಡೋ ಗಾಜಿಗೆ ಅಂಟ್ಕೊಳ್ಳುವಂಥದ್ದಿಲ್ಲ. ಇದು ಗಾಜಿನಲ್ಲಿ ಅಪಾರದರ್ಶಕವಾಗಿದ್ದು ಇದನ್ನು ಗುರುತಿಸೋದು ಭಾಳ ಸುಲಭ, ಬೇಗ ಗುರುತಿಸ್ಬೋದು ಎಲ್ಲಿದೆ ಅಂತ. ಉಷ್ಣತೆಯನ್ನು ಶೀಘ್ರವಾಗಿ ಗ್ರಹಿಸುವಂತಹ ಗುಣವನ್ನು ಹೊಂದ್ಕೊಂಡಿದೆ. ಎಷ್ಟು ಉಷ್ಣತೆ ಇರುತ್ತೋ ಅದನ್ನು ಬೇಗ ಗ್ರಹಿಸ್ಕೊಳ್ಳುತ್ತೆ ಪಾದರಸ. ಹಾಗಾಗಿ ಇದು ಯಾವುದೇ ರೀತಿಯ ವ್ಯತ್ಯಾಸಕ್ಕೂ ಕೂಡ ಪ್ರತಿಕ್ರಿಯೆಯನ್ನು ನೀಡುತ್ತೆ. ಅದು ಉಷ್ಣಾಂಶ ಜಾಸ್ತಿ ಇರಲಿ ಕಡಿಮೆ ಇರಲಿ, ಅದೆಲ್ಲಕ್ಕೂ ಕೂಡ ಪ್ರತಿಕ್ರಿಯೆಯನ್ನು ನೀಡುವಂಥದ್ದು ಪಾದರಸ ಆಗಿದೆ. ಪಾದರಸವು ಒಂದು ಒಳ್ಳೆಯ ಉಷ್ಣವಾಹಕವಾಗಿದೆ, ಹಾಗಾಗಿ ಇದನ್ನು ಉಷ್ಣತಾ ಮಾಪಕದಲ್ಲಿ ಬಳಸ್ತಾರೆ. ನೆಕ್ಸ್ಟ್ ಪ್ರಶ್ನೆ ನಾನು ನೋಡೋಣ ಸ್ನೇಹಿತರೆ. ಸೊಳ್ಳೆಗಳು ಕೆಲವರನ್ನ ಕಚ್ತವೆ ಮತ್ತು ಕೆಲವರನ್ನ ಕಚ್ಚೋದಿಲ್ಲ, ಕಾರಣ ಏನು? ಭಾಳ ಜನ ಇದನ್ನು ಹೇಳ್ತಾರೆ, ಕೆಲವರು ಕಚ್ಚೋದೇ ಇಲ್ಲ, ಕೆಲವರು ತುಂಬ ಕಚ್ತವೆ ಸೊಳ್ಳೆಗಳು, ಏನು ಕಾರಣ ಅಂತ. ಯಾರ ದೇಹದ ವಾಸನೆ ಸೊಳ್ಳೆಗಳಿಗೆ ಆಕರ್ಷಕವಾಗಿರುತ್ತೋ ಅವರನ್ನು ಸೊಳ್ಳೆ ಕಚ್ತವೆ. ಯಾರ ದೇಹದ ವಾಸನೆಗಳು ಸೊಳ್ಳೆಗಳಿಗೆ ಕೆಟ್ಟದಾಗಿದೆ ಅನಿಸುತ್ತೋ ಅಂಥವ್ರನ್ನ ಕಚ್ಚೋದಿಲ್ಲ ಅಂತ. ಅಂದರೆ ಈ ದೇಹದ ವಾಸನೆ ಮೇಲೆ ಸೊಳ್ಳೆಗಳು ಡಿಸೈಡ್ ಮಾಡ್ತಾವ ಅಂತ. ಹೌದು, ನಿಜ ಇದು. ನಮಗೂ ಭಾಳ ಸಂದರ್ಭಗಳಲ್ಲಿ ಇದು ಡೌಟ್ ಅನಿಸುತ್ತೆ. ಇದನ್ನು UK ವಿಜ್ಞಾನಿ ರತ್ ಮಸ್ಟೇಟರ್ ಅವರು ತಮ್ಮ ಸಂಶೋಧನೆಯಿಂದ ತಿಳಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಯಾರ ದೇಹದ ವಾಸನೆ ಸೊಳ್ಳೆಗಳಿಗೆ ಆಕರ್ಷಣೆ ಆಗಿರಬೇಕು ಅಂದರೆ, ಲೈಕ್ ನಾವು ಡಿಸೈಡ್ ಮಾಡಿದಾಗಲ್ಲ, ಇವ್ರದ್ದು ಬಾಡಿ ಸ್ಮೆಲ್ ಚೆನ್ನಾಗಿದೆ ಇನ್ನೊಬ್ರಿಗೆ ನಾವು ಡಿಸೈಡ್, ಸೊಳ್ಳೆಗಳು ಡಿಸೈಡ್ ಮಾಡುತ್ತೆ ಅದನ್ನು. ಯಾರಿಗೆ ಅವುಗಳಿಗೆ ಯಾವುದು ಕೆಟ್ಟದಾಗಿದೆ ಅನಿಸುತ್ತೋ ಅದನ್ನು ಕಚ್ಚೋದಿಲ್ಲ, ಯಾವುದು ಅಟ್ರ್ಯಾಕ್ಟಿವ್ ಆಗಿರುತ್ತೋ ಅದನ್ನು ಕಚ್ಚುತ್ತವೆ. ಮತ್ತು ಹೆಣ್ಣು ಸೊಳ್ಳೆಗಳು ಮಾತ್ರ ಕಚ್ಚುತ್ತವೆ, ಜೊತೆಗೆ ಇವು ಮೊಟ್ಟೆ ಇಡೋದಕ್ಕೆ ರಕ್ತ ಬೇಕಾಗಿರೋದ್ರಿಂದ ರಕ್ತ ಇರಲು ಬಾಯಿಯ ಭಾಗ ತುಂಬ ಸಹಕಾರಿ ಆಗಿರುವಂಥದ್ದು. ನಾವಿದನ್ನು ತಿಳ್ಕೋಬೇಕು, ಹೆಣ್ಣು ಸೊಳ್ಳೆಗಳು ಮಾತ್ರ ಕಚ್ಚುವಂಥದ್ದು. ಇನ್ನು ಗಂಡು ಸೊಳ್ಳೆಗಳು ಏನು ಮಾಡತ್ತಂಗಾದರೆ ಅಂತ, ಅವು ಜೀವನ ನಡೆಸೋದು ಹೇಗೆ ಅಂತ. ಗಂಡು ಸೊಳ್ಳೆಗಳು ಹೂವಿನ ಮಕರಂದವನ್ನು ಹೀರ್ಕೊಂಡು ಅವು ಬದುಕ್ತವೆ. ಆದರೆ ಹೆಣ್ಣು ಸೊಳ್ಳೆಗಳಿಗೆ ಮೊಟ್ಟೆ ಇಡೋದಕ್ಕೆ ರಕ್ತ ಬೇಕಾಗಿರೋದ್ರಿಂದ ರಕ್ತ ಇರೋದಕ್ಕೆ ಬಾಯಿಯ ಭಾಗ ತುಂಬ ಸಹಕಾರಿ ಆಗಿರುವಂಥದ್ದು ಕೂಡ ಇಲ್ಲಿ ಒಂದು ಅಂಶ ಆಗಿದೆ. ಎಲ್ಲ ಅಂಶಗಳನ್ನು ನಾವು ಇಲ್ಲಿ ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಪಾಯಿಂಟ್ಗೆ ನಾವು ಹೋಗೋದಾದರೆ, ರಾತ್ರಿ ವೇಳೆ ಮರದ ಕೆಳಗೆ ಮಲಗೋದು ಅಪಾಯ, ಅದರಲ್ಲೂ ಹುಣಸೆ ಮರದ ಕೆಳಗಡೆ ಮಲಗೋದು ಅಪಾಯ ಅಂತಾರೆ. ಕಾರಣ ಏನು? ಹಳ್ಳಿಗಳ ಕಡೆ ಯಾವಾಗಲೂ ಹೇಳ್ತಾರೆ, ಹುಣಸೆ ಮರಗಳಲ್ಲಿ ದೇವ ಇರುತ್ತೆ,
ಹುಣಸೆ ಮರದ ಹತ್ರ ಹೋಗಬೇಡಿ ಅಂತ ತುಂಬ ಸಂದರ್ಭಗಳಲ್ಲಿ ಹೇಳ್ತಾರೆ, ಗ್ರಾಮೀಣ ಭಾಗಗಳಲ್ಲಿ ಈಗಲೂ ಹೇಳ್ತಾರೆ. ಹೌದಾ, ಸಸ್ಯಗಳಲ್ಲಿ ರಾತ್ರಿ ವೇಳೆ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅನ್ನೋದು ನಡೆಯೋದಿಲ್ಲ, ಪರಿಣಾಮ ಏನಾಗುತ್ತೆ, ಆಮ್ಲಜನಕ ಅಲ್ಲಿ ಬಿಡುಗಡೆ ಆಗಲ್ಲ. ಸಸ್ಯಗಳಲ್ಲಿ ಉಸಿರಾಟವು ಹಗಲು ಹಾಗೂ ರಾತ್ರಿ ಯಾವಾಗಲೂ ಆಗ್ತಾ ಇರೋದ್ರಿಂದ ರಾತ್ರಿ ವೇಳೆ ಉಸಿರಾಟದಿಂದ ಆಮ್ಲಜನಕದ ಬಳಕೆಯಾಗಿ ಮರದ ಕೆಳಗೆ ಆಮ್ಲಜನಕದ ಕೊರತೆ ಉಂಟಾಗುತ್ತೆ. ಯಾವಾಗ ಮರದ ಕೆಳಗೆ ಆಮ್ಲಜನಕದ ಕೊರತೆ ಉಂಟಾಗುತ್ತೋ ಆ ಮರದ ಕೆಳಗಡೆ ಯಾವ ವ್ಯಕ್ತಿ ಮಲಗಿರ್ತಾನೋ ಅವರಿಗೆ ಉಸಿರು ಕಟ್ಟಿದಾಗತ್ತೆ. ಮನುಷ್ಯ ಯಾವಾಗಲೂ ಆಮ್ಲಜನಕ ಯಾವ ಕಡೆ ಇರುತ್ತೋ ಆ ಕಡೆ ಹೋಗುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಆಮ್ಲಜನಕ ಎಲ್ಲಿ ಸಫಿಷಿಯೆಂಟಾಗಿ ಸಿಗುತ್ತೋ ಆ ಕಡೆ ಉರುಳ್ಕೊಂಡು ಉರುಳ್ಕೊಂಡು ಅವರಿಗೆ ಗೊತ್ತಿಲ್ಲದೇನೆ ಹೋಗುವಂಥ ಸಾಧ್ಯತೆಗಳು ಇರುತ್ತೆ. ಅಂತಹ ಸಂದರ್ಭಗಳಲ್ಲಿ ಮರದ ಕೆಳಗಡೆಯಿಂದ ಹೊರಗಡೆಗೆ ಉರುಳ್ಕೊಂಡು ಮರದ ಪ್ರಮಿಸಿಸ್ ಬಿಟ್ಟು ಆಚೆಗೆ ಹೋಗ್ಬಿಟ್ಟಿರ್ತಾರೆ. ಆವಾಗ ಅವರು ಬೆಳಗ್ಗೆ ಎದ್ದು ಅಂದ್ಕೊಳ್ಳೋದು, ಹೌದು ದೇವ ಬಂದು ಎಳ್ಕೊಂಬಂದನ್ನು ಹೊರಗಡೆ ಮಲಗಿಸ್ಬಿಟ್ಟಿದೆ ಅಂತ ಭಾಳ ಜನ ಹೇಳಿರೋದನ್ನು ಕೂಡ ನಾವು ಕೇಳಿದ್ದೇವೆ. ಸೊ ಇದರ ಪ್ರಮಾಣ ಹುಣಸೆ ಮರದ ಕೆಳಗಡೆ ಹೆಚ್ಚಾಗಿರುತ್ತೆ ಅಂತ. ಕಾರಣ ಏನಂದರೆ ಹುಣಸೆ ಮರ ತುಂಬ ಒತ್ತಾಗಿರುತ್ತೆ. ಸೊ ಒತ್ತಾಗಿರೋದ್ರಿಂದ ಏನಾಗುತ್ತೆ, ಅಲ್ಲಿ ಆಕ್ಸಿಜನ್ ತುಂಬ ಕಡಿಮೆ ಇರೋದರಿಂದ ಅಲ್ಲಿ ತೊಂದರೆ ಜಾಸ್ತಿ ಆಗುತ್ತೆ, ಅಂದರೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಆ ಕಾರಣಕ್ಕೆ ಜನ ಏನು ಹೇಳ್ತಾರೆ ಅಂದರೆ ಅಲ್ಲಿ ದೇವ ಹುಣಸೆ ಮರದಲ್ಲಿ ನ್ಯಾಚುರಲಾಗಿ ದೇವ ಇರುತ್ತೆ ಅನ್ನುವಂಥ ಮಾತನ್ನು ಜನ ಹೇಳ್ತಾರೆ. ಇನ್ನು ನೆಕ್ಸ್ಟ್ ನಾವು ನೋಡೋದಾದರೆ ಭೂಮಿಗಿಂತ ಚಂದ್ರನಲ್ಲಿ ವಸ್ತುಗಳ ತೂಕ ಕಡಿಮೆ ಇರುತ್ತಂತೆ, ಕಾರಣ ಏನು ಅಂತ. ಹೌದು, ಭೂಮಿಗಿಂತ ಚಂದ್ರನಲ್ಲಿ ವಸ್ತುಗಳ ತೂಕ ತುಂಬ ಕಡಿಮೆ ಇರುತ್ತೆ. ಕಾರಣ ಏನು ಅಂತಂದರೆ ಭೂಮಿಗಿಂತ ಚಂದ್ರನಲ್ಲಿ ಗುರುತ್ವ ಶಕ್ತಿ ಕಡಿಮೆ ಇರುತ್ತೆ. ಗುರುತ್ವ ಶಕ್ತಿ ಕಡಿಮೆ ಇರುತ್ತೆ. ಭೂಮಿಯಲ್ಲಿ ತೂಗುವಂತಹ ವಸ್ತುವಿನ 1/6 ತೂಕ ಚಂದ್ರನ ಮೇಲುಗಡೆ ಇರುತ್ತೆ. ಅಂದರೆ ಭೂಮಿ ಮೇಲೆ ಒಬ್ಬ ವ್ಯಕ್ತಿ 100 kg ತೂಗ್ತಾನೆ ಅಂತಂದರೆ, ಅಥವಾ ಒಂದು ವಸ್ತು 100 kg ತೂಗುತ್ತೆ ಅಂದರೆ, ಚಂದ್ರನ ಮೇಲೆ ಹೋದರೆ 16.5 kg ತೂಗುವಂಥದ್ದು ಆಗುತ್ತೆ. ಸ್ನೇಹಿತರೆ ಈ 10 ಪ್ರಶ್ನೆಗಳಿಗೆ ಇವತ್ತು ತಿಳ್ಕೊಳ್ಳುವಂಥ ಅಪ್ಲೈಡ್ ಸೈನ್ಸ್ ಅಥವಾ ಅನ್ವಯಿಕ ವಿಜ್ಞಾನದ ಪ್ರಶ್ನೋತ್ತರಗಳನ್ನು ನಾವು ನಿಮಗೆ ತಿಳ್ಕೊಂಡಿದ್ದೀವಿ. ಮತ್ತಷ್ಟು ವಿಷಯಗಳನ್ನು ನಿಮಗೆ ನಾವು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ, ಮತ್ತಷ್ಟು ಪ್ರಶ್ನೋತ್ತರಗಳನ್ನು ನಾವು ನಿಮಗೆ ತರುವಂಥ ಕೆಲಸವನ್ನು ಮಾಡ್ತೀವಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ನಿಮ್ಮೆಲ್ಲ ಸ್ನೇಹಿತರಿಗೂ ವಾಟ್ಸಪ್, ಫೇಸ್ಬುಕ್ನಲ್ಲಿ ಶೇರ್ ಮಾಡಿ. ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾ ಇರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ, ಅಭ್ಯರ್ಥಿಗಳಿಗೆ ಸಹಾಯ ಆಗಲಿ ಅನ್ನುವಂಥ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹನೂ ಕೂಡ ಇರಲಿ ಸ್ನೇಹಿತರೆ. ಹಾಗಾಗಿ ಮತ್ತಷ್ಟು ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ.